ತಗೊಳ್ಳಿ, ಮೊಬೈಲ್ ಫೋನ್ ತಗೊಳ್ಳಿ, ಕಿತ್ಕೊಂಡ್ಬಿಡಲ್ಲ, ಆನ್ ಮಾಡಿಬಿಡಿ ಅಷ್ಟೇ, ಇಟ್ಕೊಳ್ಳಿ. ಹಿಂಗೆ ಯಾರ ಹತ್ರ ಮೊಬೈಲ್ ಫೋನ್ ಇಲ್ವೋ, ಇನ್ನೇನಾರು ಇದ್ರೆ ಅದನ್ನ ಇಟ್ಕೊಳ್ಳಿ, ಬ್ಯಾಗ್ ಇಟ್ಕೊಳ್ಳಿ, ಏನಾರು ಒಂದು ಇಟ್ಕೊಳ್ಳಿ, ಎಲ್ಲರೂ ಇಟ್ಕೊಳ್ಳಿ, ಬೇಗ ಇಟ್ಕೊಳ್ಳಿ. ಎಲ್ರಿಗೂ ಮೊಬೈಲ್ ಫೋನು ಇಟ್ಕೊಳಕ್ ಆಗತ್ತೋ ಇಲ್ವೋ? ಶೋರಾ? ಜೋರಾಗಿ ಹೇಳಿ, ಎಸ್ ಸರ್ ನೋ? ಓಕೆ, ಇಟ್ಕೊಳ್ಳಿ. ಎಸ್, ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ ಮಾ, ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. ಓಕೆ, ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ, ಏನು ಇಲ್ದೇ ಆದ್ರೂ ಪರವಾಗಿಲ್ಲ, ಕೈ ಇಟ್ಕೊಳ್ಳಿ ಹಿಂಗೆ. ಓಕೆ, ಪೆನ್ ಇಟ್ಕೊಳ್ಳಿ, ಬುಕ್ ಇಟ್ಕೊಳ್ಳಿ, ಪೇಪರ್ ಇಟ್ಕೊಳ್ಳಿ, ಏನು ಇಟ್ಕೊಳ್ಳಿ, ಇಟ್ಕೊಳ್ಳಿ. ಓಕೆ, ಇಟ್ಕೊಳಕ್ ಆಗತ್ತಲ್ಲ, ಆಗತ್ತಾ? ಇಟ್ಕೊಳ್ಳಿ, ಸಂಜೆ ತನಕ ಇಟ್ಕೊಳ್ಳಿ. ಅಯ್ಯ, ಆಗಲ್ವಾ? ಆಗಲ್ವಾ? ಆಲ್ರೆಡಿ ಕೈ ನೋವುತ್ತಾ ಇದೆ, ಕರೆಕ್ಟಾ? ಈಗ ಕೈ ನೋವುತ್ತಾ ಇದೆ, ಏನ್ ಮಾಡ್ಬೇಕು? ಆ, ಇಡಿ ಪಕ್ಕಕ್ಕೆ ಇಟ್ಬಿಡಿ. ಆಗತ್ತಾ? ಈಗ ಕೈ ನೋವುತ್ತಾ ಇದೆಯಾ? ಇಲ್ಲ ಅಲ್ಲ. ಯಾರೋ ನಿಮಗೆ ತುಂಬಾ ನೋವು ಮಾತಾಡೋ ರೀತಿಯಲ್ಲಿ ಮಾತಾಡಿದ್ದಾರೆ, ಆ ನೋವನ್ನ ಎಷ್ಟೆತ್ತು ಇಟ್ಕೊಳ್ತೀರಾ ಸ್ವಾಮಿ? ಹಾ, ಎಷ್ಟೊತ್ತು ಇಟ್ಕೊಳ್ತೀರಾ? ಎಷ್ಟೊತ್ತು ಇಟ್ಕೊಳ್ತೀರೋ, ನಿಮ್ ಕೈಯೇ ನೋವುತ್ತಾ ಇರೋದು. ಬೈದಿರೋದು ಬೈದ, ಬೈದಿರೋನು ಬೈದ್ ಬಿಟ್ಟು ಹೋಗಾಯ್ತು, ಇನ್ನೂ ಬೈದಿರೋದನ್ನೇ ಯೋಚನೆ ಮಾಡ್ಕೋ, ಆಯ್ತಲ್ವಾ? ಅದನ್ನ ಪಕ್ಕಕ್ಕಿಡಕ್ ಬರ್ಬ, ಮೊಬೈಲ್ ಇಡಕ್ ಬರ್ತಾ ಇದೆ ತಾನೆ. ಹೆಂಗ ಬೈದ್ನಾ? ಬೈದ, ನಾನು ಒಳ್ಳೇದಕ್ಕೆ ಇರ್ಬೋದು. ಓಕೆ, ಬೈದ್ನಾ? ಬೈದ. ಅವನು ಬುದ್ಧೂಸ್, ಅವನ್ ಬೈತಾನೆ, ಅವನ್ಗೇನು ಗೊತ್ತಿಲ್ಲ. ಓಯ್ ಇಟ್ ಪಕ್ಕಕ್ಕಿಡ, ಅವನನ್ನು ನಿಮ್ ಜೀವನ, ಇಟ್ಸ್ ಯುವರ್ ಲೈಫ್. ಎಷ್ಟು ಬೇಗ ಪಕ್ಕಿ, ಈಗ ಒಂದು ಗಂಟೆ, ಹನ್ನೆರಡು ಒಂದು ಗಂಟೆ ತನಕ ನಾನು ಮಾತಾಡ್ತೀನಪ್ಪ, ನೀವು ಬಂದ್ಬಿಟ್ಟು ನನ್ನ ಹತ್ರ ಹೇಳ್ತಾ ಇದ್ದೀರಾ, ಸಾರ್ ಫ್ಯಾಂಟಾಸ್ಟಿಕ್ ಪ್ರೋಗ್ರಾಮ್, ನಿಜವಾಗ್ಲೂ ನೀವು ಈ ಪ್ರೋಗ್ರಾಮ್ ಅನ್ನ ಮುಂಚೆನೆ ಮಾಡಬೇಕಾಯ್ತು, ನೀವು ಮುಂಚೆನೆ ಮಾಡಿದ್ದಿದ್ರೆ ನಮ್ಮ ಮನೇಲಿ ಇಷ್ಟು ಜಗಳಗಳಾಗ್ತಾ ಇರ್ಲಿಲ್ಲ. ಓಕೆ ಓಕೆ, ಕೆಲವ್ರು ಬಂದ್ಬಿಟ್ಟು ಹೇಳ್ತಾರೆ, ಹೋಗ್ತಾರೆ. ಆಮೇಲೆ 5% ಜನ ಬಂದ್ಬಿಟ್ಟು ಹೇಳ್ತಾರೆ, ಫುಲ್ಲು ವೇಸ್ಟ್ ಮಾಡ್ಬಿಟ್ಟೆ ನಾನು ಬೆಳಗ್ಗೆ, ಇನ್ಮೇಲಿಂದ ಬೋರ್ಡ್ ನಿನ್ ಇನ್ವಿಟೇಷನ್ ಕಳಿಸ್ದಿಯೋ, ಕರೆಕ್ಟಾ? ಈಗ 950 ಜನ ಸಖತ್ತಾಗಿದೆ, ಶೇಕ್ ಹ್ಯಾಂಡ್ ಕೊಟ್ಟು ಚಪ್ಪಾಳೆ ತಟ್ಬಿಟ್ಟು ನಕ್ಬಿಟ್ಟು ಸಖತ್ತಾಗಿ ಹೋಗ್ತಾರೆ. 50 ಜನ ಎಲ್ಲೇ ಹೋದ್ರು ಹಂಗೆ ಇರ್ತಾರೆ. ನಾನು ಪೂರ್ತಿ ಒಂದು ವಾರ ಅಥವಾ ನೆಕ್ಸ್ಟ್ ಈ ತರ ಪ್ರೋಗ್ರಾಮ್ ಮಾಡೋ ತನಕ 50 ಜನ ಉಗಿದ್ಬಿಟ್ರು. ಅರೆ, ಉಗಿದ್ರ ಅಷ್ಟೇ. ಹಾ, ಮತ್ತೆ ನೆಕ್ಸ್ಟ್ ಪ್ರೋಗ್ರಾಮ್ ಸಂಜೆ. ಹಾ, ಅವನು ಉಗಿದಿರೋದೇ ನಾನು ಯೋಚನೆ ಮಾಡಿದ್ರೆ, ಸಂಜೆ ಮತ್ತೆ ನನಗೊಂದು ಪ್ರೋಗ್ರಾಮ್ ಇದೆ 5 ಗಂಟೆಯಿಂದ 7 ಗಂಟೆ, ಆ ಪ್ರೋಗ್ರಾಮ್ ಅಲ್ಲಿ ನಾನು ಎಷ್ಟೇ ಚೆನ್ನಾಗಿ ಮಾಡಿದ್ರು ಉಗಿತಾರೆ ಜನ, ಉಗಿತಾರೆ ಅವ್ರು ಲೂಸ್ ನನ್ನ ಮಕ್ಕಳು, ಅವ್ರಿಗೆ ಅರ್ಥ ಆಗಿಲ್ಲ ನಿಮ್ಮ ಭಾಷೆ, ಮುಂದಕ್ಕೆ ಹೋಗೋ.